ಹೇಳಿ ಸರ್. ಸರ್, ಗಂಧದಗುಡಿ ಇವತ್ತು ಪ್ರೀಮಿಯರ್ ಸರ್, ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ ಸರ್? ಇಲ್ಲ, ಎಕ್ಸೈಟ್ಮೆಂಟ್ನಕ್ಕಿಂತಲೂ ಒಂದು ಕನಸು ನನಸಾಗ್ತದಿಲ್ಲ. ಮಾಮಂದು ಅನ್ನೋದು ಹೇಗಿರುತ್ತೆ ಅನ್ನೋದು ಇವಾಗ ತುಣುಕುಗಳು ನೋಡಿದ್ದೀವಿ. ಸೊ ಫುಲ್ ಫಿಲಮ್ ಹೇಗಿರುತ್ತೆ ಅಂತ ನೋಡೋಕೆ ಬಂದಿದ್ದೀವಿ. ಎಕ್ಸೈಟ್ಮೆಂಟ್ ಅನ್ನೋದು ಆ ವರ್ಡ್ ಯೂಸ್ ಮಾಡೋದು ತಪ್ಪಾಗುತ್ತೆ ಅನ್ಕೊಂತೀವಿ. ಒಂದು ಮಾಮಂದು ಕನಸು ನನಸಾಗಿದೆ, ಸ್ವಲ್ಪ ನೋಡೋಕೆ ಬಂದಿದ್ದೀನಿ ಅಷ್ಟು. ಸೊ ನೋಡ್ಬಿಟ್ಟು ನಾಳೆ ಬಿಡುಗಡೆ ಆಗ್ತದೆ. ಸೊ ನಾಳೆ ಬಿಡುಗಡೆ ಆದಮೇಲೆ ನೀವೆಲ್ಲರೂ ನೋಡಿ, ಎಲ್ಲ ಅಭಿಮಾನಿ ದೇವರುಗಳು ಹಾಗೂ ಕನ್ನಡ ಅಭಿಮಾನಿಗಳು ನೋಡಿದಾಗ ಅವರ ಅನಿಸಿಕೆ ಏನು ಅನ್ನೋದು ಸಿನಿಮಾ ಬಗ್ಗೆ ನಮಗೆ ಗೊತ್ತಾದರೆ ಅಷ್ಟೇ ಸಾಕು. ಇಲ್ಲ, ತುಂಬ ಏನು ಹೇಳ್ಬೇಕು, ಅವ್ರಿಗೆ ಕೈ ಜೋಡಿಸ್ಬೇಕಷ್ಟೇ, ಇನ್ನೇನಿಲ್ಲ ಅವ್ರಿಗೆ. ಯಾಕಂದ್ರೆ ಈ ಒಂದು ಸಮಯದಲ್ಲೂ ನಮ್ಮ ಕುಟುಂಬನ ಕೈ ಹಿಡಿದು ಅವರು ನಮ್ಮ ಮತ್ತೆ ಕೇಳ್ಪಟ್ಟೆ ಮಾಮ ಅವರ ಪುಣ್ಯಭೂಮಿ ಮುಂದೆ ಒಂದು 75 ಕಟೌಟ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ಅದನ್ನು ಕೇಳಿದಾಗ ನಮ್ಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಆ ಒಂದು ಸಂಭ್ರಮ ಇರ್ಬೋದು, ಅವರಿಲ್ಲದೆ ನಡೀತಾ ಇರೋದು ಇರ್ಬೋದು, ಅವೆಲ್ಲ ಇರ್ಬೋದು, ಬಟ್ ಏನೋ ಜನರಿಗೆ ಇನ್ನೂ ಅವ್ರು ಇದ್ದಾರೆ, ನಮಗೆಲ್ರಿಗೂ ಅವ್ರು ಇನ್ನೂ ಇದ್ದಾರೆ ಅಂತ ಅದು ಕಾಡ್ತಾನೆ ಇರುತ್ತೆ. ಯಾವತ್ತಿದ್ರೂ ಅದಿದ್ದೇ ಇರುತ್ತೆ. ಸೊ ನಾವು ಅಷ್ಟೇ, ಯಾವತ್ತಿದ್ರೂ ನಾವು ಚಿರಋಣಿ ಆಗಿರ್ತೀವಿ ಅಭಿಮಾನಿ ದೇವರಲ್ಲಿ. ಅಷ್ಟೇ ಹೌದು, ತುಂಬಾನೇ ಮಿಸ್ ಮಾಡ್ಕೊಂತೀವಿ. ಯಾಕಂದ್ರೆ ಅದು ಒಂದು 2019 ಅಲ್ಲಿ ನಡೆದಂತ ಒಂದು ಘಟನೆ, ಅದು ಮಾಮಾವರ ಮನೆಯಲ್ಲಿ ಎಲ್ಲ ಪಟಾಕಿ ಎಲ್ಲ ಹೊಡಿತಾ ಇದ್ವಿ. ಸೊ ಒಂದು ಸಣ್ಣ ವಿಡಿಯೋ ಒಂದು ಸುಮ್ಮನೆ ಶೇರ್ ಮಾಡೋಣ ಅಂತ ಅಷ್ಟೇ. ಎಲ್ಲರೂ ನೋಡ್ಲಿ ಅಂತ. ಯಾಕಂದ್ರೆ ಮಾಮ ಯಾವಾಗ್ಲೂ ಹೇಳೋರು, ತಾತಂದು ಒಂದು ಹಳೆ ಪಿಕ್ಚರ್ಗಳಿರ್ಬೋದು, ಯಾವ್ದಾರು ಯಾರು ನೋಡ್ದಿರೋ ಸ್ಟಿಲ್ಗಳೆಲ್ಲ ಇರ್ಬೋದು, ಶೇರ್ ಮಾಡ್ತಾ ಇರು ತಾತಂದು ನೋಡ್ಲಿ, ಜನ ಎಲ್ಲ ನೋಡ್ಲಿ, ಅಭಿಮಾನಿ ದೇವರುಗಳನ್ನ ನೋಡ್ಲಿ ಅಂತ. ಸೊ ಅದು ನ್ಯಾಪ್ ಬಂತು. ಸೊ ಹಾಗಾಗಿ ಈ ಒಂದು ವಿಡಿಯೋನ ಯಾರು ನೋಡಿರಲಿಲ್ಲ, ನನ್ನ ಹತ್ರ ಮಾತ್ರ ಇತ್ತು. ಸೊ ಎಲ್ಲರೂ ನೋಡ್ಲಿ ಅಂತ ನನಗೊಂದು ಅನಿಸ್ತು ಅಷ್ಟೇ. ಇಲ್ಲ, ಈ ಒಂದು ಸಿನಿಮಾ ಆಗಲೇ ಹೇಳಿದಲ್ಲಮ್ಮ, ಸೊ ಎಕ್ಸೈಟ್ಮೆಂಟ್ ಅಂತ ಬರಲ್ಲ, ಅವ್ರ ಕನಸು ಒಂದು ನನಸಾಗ್ತಾ ಇದೆ. ಒಂದು 1 ಇಯರ್ ಹೇಗೆ ಹೋಯ್ತು ಅನ್ನೋದು ನಮ್ಗೆ ಯಾರಿಗೂ ಇನ್ನೂ ಗೊತ್ತಾಗ್ತಿಲ್ಲ. 29th ಅನ್ನೋದು ಇನ್ನು ಮೊನ್ನೆ ಜಿಮ್ಮಲ್ಲಿ ನೋಡಿದ್ವಿ, ಮಾಮನ ಜೊತೆ ವರ್ಕೌಟ್ ಮಾಡಿದ್ವಿ ಅಂತ ಅನಿಸ್ತದೆ. ಸೊ ಇಷ್ಟು ಬೇಗ 1 ವರ್ಷ ಆಗೋಯ್ತು ಅನ್ನೋದು ಭಾಳ ಒಂದು ಎಷ್ಟು ಬೇಗ ಆಗೋಯ್ತು ಅಂತ ನಮ್ಗೆ ಯಾರಿಗೂ ನಂಬಕ್ಕಾಗ್ತಿಲ್ಲ ಅಷ್ಟೇ. ಸೊ ಇನ್ನು ಎಷ್ಟು ವರ್ಷಗಳು ನಾವು ಹೋಗ್ತಾ ಇರ್ತೀವಿ, ಏನೋ ಬರ್ತಾರೆ ಬರ್ತಾರೆ ಅನ್ನೋ ಒಂದು ಫೀಲಿಂಗ್ಸಲ್ಲೇ ನಾನು ಹೋಗ್ತಾ ಇರ್ತೇನೆ. ಹೌದು ಹೌದು ಹೌದು, ಮಾಮ ಕ್ಲಿಪ್ಪಿಂಗ್ಸ್ ತೋರಿಸಿದ್ರು. ಇದು ತೋರಿಸಿದ್ರು 2018 ಇಲ್ಲ 2019 ಟೈಮಲ್ಲೇ, ಸ್ವಲ್ಪ 2020 ಇರ್ಬೋದು, ಸಾರಿ ಕೋವಿಡ್ ಟೈಮಲ್ಲಿ ತೋರಿಸಿದ್ರು ಮಾಮ, ಫೋನಲ್ಲೇ ತೋರಿಸಿದ್ರು ಕ್ಲಿಪ್ಪಿಂಗ್ಸ್ ಎಲ್ಲ. ಸೊ ಅವಾಗಲೇ ನೋಡಿದ್ವಿ ಹೇಗೆ ಬರ್ತಾ ಇದೆ ಅದೆಲ್ಲ, ತುಂಬ ಖುಷಿಯಾಗುತ್ತೆ ಅಷ್ಟೇ. ಅವಾಗಲೇ ತೋರಿಸಿದ್ರು ಮಾಮ. ಸೊ ಅದೇ ಅವರ ಒಂದು ಕನಸು ನಿಮ್ಗಳ ಮುಖಾಂತರ, ಜನಗಳ ಮುಖಾಂತರ, ಅವರ ಅಭಿಮಾನಿ ದೇವರುಗಳ ಮುಖಾಂತರ ನನಸಾಗ್ತದೆ. ಅದಕ್ಕೆ ನಿಮ್ಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ಅಷ್ಟು ಮಾಮಂದು ಒಂದಷ್ಟು ಶೋಸ್ ಮಾಡ್ತಾ ಇದ್ದೀರಾ, ಗಂಧದಗುಡಿ, ಆಮೇಲೆ ಫುಡ್ ಮೇಳ ನಡೀತಾ ಇದೆ, ಎಲ್ಲರೂ ನೀವು ಎಲ್ಲರೂ ಕವರ್ ಮಾಡ್ತಾ ಇದ್ದೀರಾ, ತುಂಬ ಖುಷಿಯಾಗುತ್ತೆ ಅಷ್ಟೇ. ಅದನ್ನು ನೋಡಿದ್ರೆ ನಮಗೆ ನಿಮ್ಮ ಮುಖಾಂತರ ಮಾಮ ಎಲ್ಲೋ ಇದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಮಾಮನು ಬರ್ತಾರೆ ಇವಾಗ ನೋಡೋಕ್ಕೆ ಈ ಕಾರ್ಯಕ್ರಮ ಅಂತ ನಮ್ಗೆ ಅನಿಸುತ್ತೆ ಅಷ್ಟೇ, ತುಂಬ ಖುಷಿಯಾಗುತ್ತೆ. ಅದೇ ಈ ಫಸ್ಟ್ ನೋಡ್ಬಿಟ್ಟು ಯೋಚನೆ ಡಿಸೈಡ್ ಮಾಡ್ತಿದ್ದೆ, ಮುಗ್ದಾದ್ಮೇಲೆ ಎಲ್ಲಿ ನೋಡೋದು ಏನು ಕತೆ ನಾಳೆ, ಯಾಕಂದರೆ ಪೂಜೆನೂ ಇದೆಯಲ್ಲ. ಸೊ ಅದ್ರದ್ದು ಒಂದು ಡಿಸಿಷನ್ ಮಾಡ್ಬಿಡ್ತೀನಿ. ಬರಲಾ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್.